ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ ಕೂಡ? ಚೆನ್ನಾಗಿದ್ದೀರಾ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ಯಾವುದೇ ರೀತಿಯಾದಂತಹ ಕುಕಿಂಗನ್ನು ಮಾಡ್ತಾ ಇಲ್ಲ. ಬೋರ್ ಆಗಿದೆ, ಸೌಟು ಬಾಣಲೆ ಹಿಡಿದು ಹಿಡಿದು ಬೋರ್ ಆಗಿದೆ. ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ನ ನಿಮಗೋಸ್ಕರ ತೊಗೊಬಂದಿದ್ದೀನಿ. ತುಂಬಾ ಎಫೆಕ್ಟಿವ್ ಆದಂತಹ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಅದರಿಂದಾಗಿ ಹೇಳಬೇಕಂತ ಹೇಳಿದ್ರೆ, ನಾನು ನಿಮಗೆ ಯಾವುದೇ ಬ್ಯೂಟಿ ಟಿಪ್ಸ್ ಹೇಳಿದ್ರೂ ಕೂಡ ನಾನು ಹೊರಗಡೆಯಿಂದ ಯಾವುದೇ ಪ್ರಾಡಕ್ಟ್ಗಳನ್ನು ತೊಗೊಬಂದು ಯೂಸ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ, ಅದ್ರ ರಿವ್ಯೂ ಹೇಳಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ನಾನು ಯೂಸ್ ಮಾಡಿಕೊಂಡು ಅದರ ರಿಸಲ್ಟ್ ಹೇಗಿದೆ ಅಂತ ನಿಮಗೆ ಹೇಳಬೇಕಾಗುತ್ತೆ. ಸೊ ನಾನು ಯಾವುದೇ ರೀತಿಯಾದಂತಹ ಹೊರಗಡೆಯಿಂದ ಪ್ರಾಡಕ್ಟ್ಗಳನ್ನು ತೊಗೊಂಡ್ಬಂದು ನಾನು ಅಪ್ಲೈ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅದು ನನ್ನ ಸ್ಕಿನ್ಗೆ ಆಗೋದಿಲ್ಲ. ನಾನು ಫೇಷಿಯಲ್ ಆಗಲಿ ಅಥವಾ ಸ್ಕ್ರಬ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ನಾನು ಏನೂ ಹೊರಗಡೆಯಿಂದ ತೊಗೊಬಂದು ಮಾಡಿಸೋದಿಲ್ಲ. ಅಥವಾ ಹೊರಗಡೆಯಿಂದ ಕೂಡ ನಾನು ಹೋಗಿ ಮಾಡಿಸೋದಿಲ್ಲ. ನಾನು ಏನಿದ್ರೂ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಇಂಗ್ರೀಡಿಯಂಟ್ಗಳಿಂದ ಯೂಸ್ ಮಾಡಿಕೊಂಡು ನಾನು ಮಾಡ್ತೀನಿ. ಇದರಿಂದ ನಮ್ಮ ಒಂದು ಫೇಸ್ಗೆ ಯಾವುದೇ ರೀತಿಯಂಥ ಎಫೆಕ್ಟ್ ಕೂಡ ಆಗೋದಿಲ್ಲ. ಹಾಗೂ ನಿಮಗೆ ಯಾವುದೇ ಭಯ ಬೇಡ ಇದನ್ನು ಯೂಸ್ ಮಾಡೋದಕ್ಕೆ. ಎಲ್ಲ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡ್ಕೊಳ್ಬೋದು. ಎಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾದಂತಹ ಮೇನ್ ಇಂಗ್ರೀಡಿಯಂಟ್ ಹೇಳಿದ್ರೆ ಟೊಮ್ಯಾಟೊ, ಬರೀ ಅರ್ಧ ಟೊಮ್ಯಾಟೊ. ಟೊಮ್ಯಾಟೋದಿಂದ ನಮ್ಮ ಸ್ಕಿನ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೇ 1 ಟೇಬಲ್ಸ್ಪೂನ್ ಆಗೋಷ್ಟು ಶುಗರ್ನ ಹಾಕ್ತಾ ಇದ್ದೀನಿ ನಾನು. ಅರ್ಧ ಟೊಮೆಟೊ ಹಾಗೂ 1 ಟೇಬಲ್ಸ್ಪೂನಷ್ಟು ಶುಗರ್. ಟೊಮೆಟೊ ಸ್ಕ್ರಬ್ ನಮ್ಮ ಮುಖಕ್ಕೆ ಒಂದು ಒಳ್ಳೆ ಬ್ಲೀಚ್ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇದರ ಮೇನ್ ಬೆನಿಫಿಟ್ ಅಂತ ಹೇಳಿದ್ರೆ ಸನ್ ಟ್ಯಾನ್ ರಿಮೂವ್ ಆಗುತ್ತೆ. ಇಲ್ಲೆಲ್ಲ ಕಪ್ಪಾಗಿರುತ್ತೆ ನೋಡಿ, ಅದು ಕೂಡ ರಿಮೂವ್ ಆಗುತ್ತೆ. ಅಂಡರ್ ಐ ಡಾರ್ಕ್ ಸರ್ಕಲ್ ಕೂಡ ರಿಮೂವ್ ಆಗುತ್ತೆ. ಹಾಗೆ ತುಂಬಾ ಗ್ಲೋಯಿಂಗ್, ತುಂಬಾ ಒಂದು ಒಳ್ಳೆ ಸ್ಕಿನ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ಕೆಲವರಿಗೂ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ತಾವೆ ಇಲ್ಲ ಹಣೆ ಮೇಲೆಲ್ಲ, ಯಾವುದೇ ಕಾರಣದಿಂದ ಕೂಡ ಆಗಿರ್ಬೋದು, ಅವರು ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ತಕ್ಷಣ ಇದು ಕಡಿಮೆ ಆಗುತ್ತೆ. ಇದನ್ನು ವಾರದಲ್ಲಿ ನೀವು 2 ಸಲ ಯೂಸ್ ಮಾಡಿ. ತುಂಬಾ ಸೆನ್ಸಿಟಿವ್ ಸ್ಕಿನ್ ಆದವರಾದರೆ 2 ಸಲ ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ 3 ಸಲ ಯೂಸ್ ಮಾಡ್ಕೊಳ್ಬೋದು. ಮತ್ತು ಪಿಂಪಲ್ಸ್ ಎಲ್ಲ ಜಾಸ್ತಿ ಮುಖದಲ್ಲಿದ್ದರೆ ಸ್ವಲ್ಪ ಸ್ಕ್ರಬ್ ಮಾಡುವಾಗ ಹುಷಾರಾಗಿ ಸ್ಕ್ರಬ್ ಮಾಡಿ. ಯಾಕಂತ ಹೇಳಿದ್ರೆ ಪಿಂಪಲ್ ಒಡೆಯುವಂಥ ಸಾಧ್ಯತೆ ಇರುತ್ತೆ. ತುಂಬಾ ಸಾಫ್ಟ್ ಆಗಿ ಇದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ವ, ನಾನು ಇದಕ್ಕೆ ಹಾಕೊಂಡಿದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ ನಾನು ನಿಮಗೆ. ತುಂಬಾ ಕೂಲ್ ಆಗಿದೆ. ಇದೇ ರೀತಿಯಾಗಿ ಸ್ಕ್ರಬ್ ಮಾಡಬೇಕು. ತುಂಬಾ ರಿಲ್ಯಾಕ್ಸ್ ಸಿಗುತ್ತೆ ನಮಗೆ, ನಮ್ಮ ಮುಖಕ್ಕೆ. ಹೊರಗಡೆಯಿಂದ ಫಸ್ಟ್ ಟೈಮ್ ಏನಾದರೂ ಕ್ರೀಮ್ ತೊಗೊಬಂದು ಯೂಸ್ ಮಾಡೋದಾದರೂ ಕೂಡ ತುಂಬಾ ಭಯ ಇರುತ್ತೆ ನಮಗೆ. ಆ್ಯಂಡ್ ಇನ್ನೊಂದು ಮೇಯ್ನ್ ಆಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋವಾಗ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಮೇಕಪ್ ಇರಬಾರ್ದು. ನನ್ನ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಮೇಕಪ್ ಇಲ್ಲ, ಜಸ್ಟ್ ಸ್ಟಿಕ್ಕರ್ ಒಂದು ಇಟ್ಟಿದ್ದೀನಿ ಅಷ್ಟೇ, ಬೇರೆ ಯಾವುದೇ ರೀತಿಯಾದಂತಹ ಮೇಕಪ್ ನನ್ನ ಮುಖದಲ್ಲಿ ಇಲ್ಲ. ಇದನ್ನು ಚೆನ್ನಾಗಿ ನೀವು ಇದೇ ರೀತಿಯಾಗಿ ಮಾಡ್ತಾ ಇರಬೇಕು. ಒಂದು 10 ರಿಂದ 15 ನಿಮಿಷ ಆದರೂ ನೀವು ಇದೇ ರೀತಿಯಾಗಿ ಮಾಡ್ತಾ ಇರಬೇಕು, ಕಣ್ಣಿನ ಸುತ್ತ ಎಲ್ಲ. ನೀವು ನೋಡ್ತಾ ಇದ್ದೀರ, ಇದನ್ನು ನೀವು ಕಂಟಿನ್ಯೂ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಗೊತ್ತಾಗುತ್ತೆ. 1 ತಿಂಗಳಲ್ಲಿ ಈ ಥರ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇಲ್ಲೆಲ್ಲ ಗ್ಲೋಯಿಂಗ್ ಥರ ಸ್ಕಿನ್ ಬರುತ್ತೆ, ಇಲ್ಲಿ ಇಲ್ಲೆಲ್ಲ ಶೈನಿಂಗ್ ಶೈನಿಂಗ್ ಥರ ಕಾಣಿಸುತ್ತೆ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ. ತುಂಬಾ ಕ್ಲಿಯರ್ ಸ್ಕಿನ್ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಎಲ್ಲರೂ ಕೂಡ ಕ್ಲಿಯರ್ ಸ್ಕಿನ್ನ ಇಷ್ಟಪಡ್ತಾರೆ. ಯಾರಿಗೆಲ್ಲ ಕ್ಲಿಯರ್ ಸ್ಕಿನ್ ಬೇಕು ಅಂತವರು ತಪ್ಪದೇ ಇದನ್ನು ಫಾಲೋ ಮಾಡಿ. ಇದೇ ರೀತಿಯಾಗಿ ಮಾಡ್ತಾ ಇರಬೇಕು. ಮೇಕಪ್ ಒಂದು ಇರಬಾರ್ದು ಮುಖದ ಮೇಲೆ. ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡ್ಕೊಳ್ಬೋದು, ಯಾವುದೇ ಭಯ ಇಲ್ಲದೆ ಯೂಸ್ ಮಾಡ್ಕೊಳ್ಬೋದು ನೀವು. ಇದು ನಾವು ಮಾಡ್ತಾ ಇದ್ದೀವಿ, ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯಂಟಿಂದ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಭಯ ಬೇಡ ಯೂಸ್ ಮಾಡಬೇಕಾದ್ರೆ. ಪಿಂಪಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋರು, ಪದೇ ಪದೇ ಮುಖನ ತೊಳಿತಾ ಇರಿ. ಧೂಳಿಗೆಲ್ಲ ಆಯಿಲ್ ಸ್ಕಿನ್ ಇದ್ದರೆ ತುಂಬಾ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಮತ್ತು ಅದನ್ನು ಹೊಡೆಯೋದಕ್ಕೆ ಎಲ್ಲ ಹೋಗಬೇಡಿ, ತುಂಬಾ ಕಲೆ ಆಗುತ್ತೆ ಮುಖದ ಮೇಲೆ, ಮತ್ತು ಪಿಂಪಲ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು 15 ನಿಮಿಷ ಇದೇ ರೀತಿಯಾಗಿ ಮಾಡ್ತಾ ಇರ್ತೀನಿ. ನಾನು ಮೊದಲೇ ಹೇಳಿದಾಗೆ ಟೊಮ್ಯಾಟೊ ಒಂದು ಒಳ್ಳೆ ಬ್ಲೀಚ್ ಥರ ಕೆಲಸ ಮಾಡುತ್ತೆ, ಸ್ಕಿನ್ ವೈಟ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದೀವಾಗ ಚೆನ್ನಾಗಿ ನಾನು 15 ನಿಮಿಷ ಇದನ್ನು ಸ್ಕ್ರಬ್ ಮಾಡಿದ್ದೀನಿ. ಇಷ್ಟಾದರೆ ಸಾಕು.
ಒಂದು 10 ಮಿನಿಟ್ಸ್ ಇದು ಮುಖದಲ್ಲಿ ಡ್ರೈ ಆಗಬೇಕು. ಡ್ರೈ ಆದ ನಂತರ ಪ್ಲೇನ್ ವಾಟ್ರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಾನು ಇದು ಫುಲ್ ಡ್ರೈ ಆಗಲಿ, ಆನಂತರ ವಾಶ್ ಮಾಡ್ಕೊಂಡು ಬಂದು ರಿಸಲ್ಟ್ ನಿಮಗೆ ತೋರಿಸ್ತೀನಿ. ಸಮುಖ ಡ್ರೈ ಆದಮೇಲೆ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದೆ. ತುಂಬಾ ಸಾಫ್ಟ್ ಫೀಲ್ ಆಗ್ತಾ ಇದೆ ಮುಖ. ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ನನಗೆ ಎದುರುಗಡೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂಥರ ಗ್ಲೋ ಬಂದಿದೆ ನಿಮಗೆ ಫಸ್ಟ್ ಯೂಸಲ್ಲೇ ಗೊತ್ತಾಗುತ್ತೆ. ನೀವು ಕರೆಕ್ಟಾಗಿ ಸ್ಕ್ರಬ್ ಮಾಡಿದ್ರೆ ಫಸ್ಟ್ ಯೂಸಲ್ಲೇ ನಿಮಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಒಂಥರ ಶೈನಿಂಗ್ ಶೈನಿಂಗ್ ಥರ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಇದು ಹುಡುಗಿರು ಅಂತ ಮಾತ್ರ ಅಲ್ಲ, ಇದನ್ನು ಹುಡುಗರು ಕೂಡ ಯೂಸ್ ಮಾಡ್ಕೊಳ್ಬೋದು. ಗಡ್ಡ ಇದೆ ಅಂತ ಹೇಳಿದ್ರೆ ಹಣೆ ಮೇಲೆ ಮೂಗ್ ಮೇಲೆ ಇಲ್ಲಿ ನೀವು ಇದನ್ನು ಸ್ಕ್ರಬ್ ಮಾಡ್ಕೊಳ್ಬೋದು. ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೂ ಕೂಡ. ಪಿಂಪಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ನೀವು ಹುಡುಗರು ಕೂಡ ಯೂಸ್ ಮಾಡ್ಕೊಳ್ಬೋದು. ಎಸ್ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆಯ ಒಂದು ಸ್ಕ್ರಬ್ ನಿಮಗೆ ಹೇಳ್ಕೊಟ್ಟೆ ಅಲ್ವಾ. ಇದರಿಂದ ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆಗುತ್ತೆ. ವಿಡಿಯೋ ನೀವು ಮಾತ್ರ ನೋಡೋದಲ್ಲದೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.